ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಶಾಲೆಯಲ್ಲಿ ತುಂಬ ಗಲಾಟೆ ಮಾಡೋ ಹುಡುಗರು ಇರ್ತಾರಲ್ಲ, ಲಾಸ್ಟ್ ಬೆಂಚರ್ಸ್ ಅಂತ ಕರೀತಾರೆ ಅವ್ರಿಗೆ. ಪಾಠ ಮಾಡೋರಿಗೆ ಪಾಠ ಮಾಡಲಿಕ್ಕೆ ಬಿಡಲ್ಲ, ಕೇಳೋ ಮಕ್ಕಳಿಗೆ ಕೇಳಲಿಕ್ಕೆ ಬಿಡಲ್ಲ. ಅಂಥವ್ರಿಗೆ ಏನು ಮಾಡಬೇಕು ಅಂತಂದರೆ ಅಂಥವ್ರನ್ನ ಮಾನಿಟರ್ ಮಾಡಿಬಿಡೋದು ಅಂತ. ಅವ್ರನ್ನೇ ಕ್ಲಾಸ್ ರೆಪ್ರೆಸೆಂಟೇಟಿವ್ ಮಾಡಿಬಿಟ್ರೆ ತಾಪತ್ರಯನೇ ಇರೋದಿಲ್ಲ. ಇದಕ್ಕಿಂತ ಲೇಮ್ಯಾನ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಳ್ಳನ ಕೈಗೆ ಕೀಲಿ ಕೈ ಕೊಡೋದು ಅಂತ. ಅಂಥದ್ದೊಂದು ಕೆಲಸ ಸಂಸತ್ನಲ್ಲಿ ಆಗೋಗಿದೆ. ಅದಾಗಿದ್ದಕ್ಕೆ ಎಂಥ ದೊಡ್ಡದಾದಂಥ ಪರಿತಪಿಸಬೇಕಾದ ಸ್ಥಿತಿ ಬಂದಿದೆ ಅಂದರೆ ಇದನ್ನು ತಿದ್ದುಪಡಿ ಮಾಡೋದು ಹೇಗೆ, ಸರಿಪಡಿಸುವುದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ವಿಷಯವೇ ಏನು ವಿಷಯ, ರಾಹುಲ್ ಗಾಂಧಿಯವರು ವಿಪಕ್ಷ ನಾಯಕನಾಗಿರುವಂಥದ್ದು. ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಹೇಗೆ ನಡ್ಕೋತಾರೆ ಅಂತ ನೀವು ಕಳೆದ 2 ದಶಕದಿಂದ ನೋಡ್ತಾ ಇದ್ದೀರಿ. ಹೋಗ್ತಾರೆ, ಇದ್ದಕ್ಕಿದ್ದ ಹಾಗೆ ಹೋಗಿ ಪ್ರಧಾನಮಂತ್ರಿಯವರು ತಪ್ಕೋತಾರೆ, ತಪ್ಕೊಂಡು ಅವರು ಕಣ್ಣು ಹೊಡಿತಾರೆ, ಕಣ್ಣು ಹೊಡೆದು ಬೇರೆಯವ್ರದ್ದು ಹೇಳ್ತಾರೆ ಹೆಂಗೆ ಮಾಡಿದೆ ಅಂತ ಕೇಳ್ತಾರೆ. ಒಬ್ಬ ಸಂಸತ್ ಸದಸ್ಯ, ಲಕ್ಷಾಂತರ ಜನರ ಪ್ರತಿನಿಧಿಸುವಂಥ ವ್ಯಕ್ತಿ, ಸಂಸತ್ತಿನಲ್ಲಿ ಸಂಸದೀಯ ನಡವಳಿಕೆ ಹೇಗಿರಬೇಕು, ಗಾಂಭೀರ್ಯ ಘನತೆಯಿಂದ ಹೇಗೆ ನಡವಳಿಕೆಗಳನ್ನು ಮಾಡ್ಕೋಬೇಕು ಅನ್ನುವುದನ್ನು ರೂಢಿಸ್ಕೊಳ್ಳಾರದಂಥ ವ್ಯಕ್ತಿಯಾಗಿರುವಂಥ ರಾಹುಲ್ ಗಾಂಧಿಗೆ ವಿಪಕ್ಷ ನಾಯಕನನ್ನಾಗಿ ಮಾಡಿಬಿಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಇದನ್ನು ಒಪ್ಕೊಳ್ಳಂಗಿಲ್ಲ ರಾಹುಲ್ ಗಾಂಧಿ. ಸುಮಾರು ದಿವಸ ಕಿಸ್ಸಲ್ಲಿ ಇಟ್ಕೋತಾರೆ ಚೀಟಿನ, ಕೊನೆಗೆ ಹಿಂದಿನ ದಿವಸ ಆಯಿತು ನಾನು ವಿಪಕ್ಷ ನಾಯಕ ಆಗ್ತೀನಿ ಅಂತ ಒಪ್ಕೋತಾರೆ. ರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ಅವರು ಅನೌನ್ಸ್ ಮಾಡ್ತಾರೆ, ಸೋನಿಯಾ ಗಾಂಧಿಯವರು ಅವರ ಮಗನನ್ನು ವಿಪಕ್ಷ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಗಬಾರ್ದು ನೀವು, ಅವ್ರ ತಾಯಿ ಮಗನ ಮಾಡಿದ್ದಾರೆ ಅನ್ನೋಂಥ ಕಾರಣಕ್ಕೋಸ್ಕರ ನಗಬಾರ್ದು. ಆಗಲಿ, ಅದಾದ ಮೇಲೆ ನೀವು ಒಂದ್ಸಲ ಸಂಸತ್ತು ವಿಪಕ್ಷ ನಾಯಕ ಆದಮೇಲೆ ಆತನ ನಡವಳಿಕೆ ಹೇಗಿರಬೇಕು, ಅದಕ್ಕೆ ವ್ಯತಿರಿಕ್ತವಾದಂಥ ತದ್ವಿರುದ್ಧವಾದಂಥ ಧೋರಣೆಯೊಂದಿಗೆ ಈ ಬಾರಿಯ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿಯವರು ನಡ್ಕೊಂಡಿರುವಂಥದ್ದು. ಮೊದಲೇ ದಿವಸದಿಂದನೇ ಗಲಾಟೆ ಶುರು. ಗಲಾಟೆ ಮಾಡಲಿ, ಗಲಾಟೆ ಮಾಡೋದಕ್ಕೆ ಅಭ್ಯಂತರ ಇಲ್ಲ. ಆದರೆ ಎದುರುಗಡೆ ಕೂತಿರುವಂಥ ಸ್ಪೀಕರ್ ಏನಿದಾರಲ್ಲ, ಆ ಸ್ಪೀಕರ್ ಬಗ್ಗೆ ಒಂದು ಗೌರವವನ್ನು ಕೊಡಬೇಕಾಗತ್ತೆ. ಆ ಸ್ಥಾನಕ್ಕೆ ಇರುವಂಥ ಗೌರವದಿಂದ ಅವರನ್ನು ಕರೆದು ಅದಾದಮೇಲೆ ವಿಷಯವನ್ನು ಮಂಡಿಸಬೇಕಾಗತ್ತೆ. ಪ್ರಧಾನಮಂತ್ರಿ ಕೂಡ ಅದನ್ನೇ ಮಾಡ್ತಾರೆ. ಈ ಬಾರಿ ಓಂ ಬಿರ್ಲಾ ಅವ್ರನ್ನ ಆಯ್ಕೆ ಮಾಡಲಾಗಿದೆ, ಅದಕ್ಕೋಸ್ಕರ ಚುನಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ರಾಹುಲ್ ಗಾಂಧಿಯವರು ತಮ್ಮದೇ ಕ್ಯಾಂಡಿಡೇಟ್ ಕೆ ಸುರೇಶ್ ಅವ್ರನ್ನ ಹಾಕಬೇಕು ಅಂತ ಮಾಡಿದರು. ನರೇಂದ್ರ ಮೋದಿ ಅವರು ಬಣದವರು ಸೋಲಿಸ್ಬೇಕು ಅಂತ ಮಾಡಿದರು. ಅವರಲ್ಲೇ ಒಡಕು ತರಬೇಕು ಅಂತ ಮಾಡಿದರು. ಜೆ ಡಿ ಯು ಮತ್ತು TDP ಮಧ್ಯೆ ಭಿನ್ನಮತ ಉಂಟಾಗುವ ಹಾಗೆ ಮಾಡಿ ಹೇಗಾದರೂ ಮಾಡಿ ತಮ್ಮ ಬುಟ್ಟಿಗೆ ಹಾಕ್ಕೋಬೇಕು ಅಂತ ಪ್ರಯತ್ನ ಮಾಡಿದರು. ಯಾವ ಕುತಂತ್ರ ಫಲಿಸಲಿಲ್ಲ, ಚುನಾವಣೆ ಆಗಲಿಲ್ಲ, ಧ್ವನಿಮತದ ಮೂಲಕ ಅಂಗೀಕಾರ ಆಯಿತು. ಓಂ ಬಿರ್ಲಾ ಅವರು ಬಂದು ಕೂತರು. ಓಂ ಬಿರ್ಲಾ ಅವರು ಬಂದು ಕೂತ ಮೇಲೆ ಈ ಮನುಷ್ಯ ಅವರು ಯಾವ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾತನಾಡಿದರು ಅದಕ್ಕೆ ವಿರುದ್ಧವಾಗಿ ಹೋಗಿ ಅವರ ಚೇಂಬರ್ನಲ್ಲಿ ಹೋಗಿ ಗಲಾಟೆ ಮಾಡಿದರು. ನೀವು ಈ ರೀತಿ ಯಾವ ರಾಜಕೀಯ ಮಾಡ್ತಾ ಇದ್ದೀರಿ ನೀವು ಸ್ಪೀಕರು ಅಂತೆಲ್ಲ ಗಲಾಟೆ ಮಾಡಿದರು. ಅದಾದ ಮಾರನೇ ದಿವಸ, ಮಾರನೇ ದಿವಸ ಇದ್ದಕ್ಕಿದ್ದ ಹಾಗೆ ಹೊಸದೊಂದು ಪಟ್ಟನ್ನು ಶುರು ಮಾಡ್ತಾರೆ ಕಾಂಗ್ರೆಸ್ ಅವರು. ಏನಂತ, ರಾಹುಲ್ ಗಾಂಧಿ ಅವರಿಗೆ ಮಾತನಾಡಲಿಕ್ಕೆ ಆಸ್ಪದವನ್ನು ಕೊಡ್ತಾ ಇಲ್ಲ, ರಾಹುಲ್ ಗಾಂಧಿಯವರು ಮಾತನಾಡಿದರೆ ಮೈಕನ್ನು ಆಫ್ ಮಾಡಲಾಗ್ತಾ ಇದೆ, ರಾಹುಲ್ ಗಾಂಧಿ ಮಾತನಾಡುವಾಗ ದೂರದರ್ಶನದ ಕ್ಯಾಮ್ರಾ ಅವರ ಕಡೆ ಫೋಕಸ್ ಆಗಲಾರದೆ ಓಂ ಬಿರ್ಲಾ ಅವ್ರ ಕಡೆ ಫೋಕಸ್ ಆಗಿರುತ್ತೆ. 20 ನಿಮಿಷ ಇವರು ಮಾತಾಡಿದರೆ 18 ನಿಮಿಷ ಓಂ ಬಿರ್ಲಾ ಅವ್ರನ್ನ ತೋರಿಸಲಾಗತ್ತೆ, 2 ನಿಮಿಷ ರಾಹುಲ್ ಗಾಂಧಿ ಅವ್ರನ್ನ ತೋರಿಸಲಾಗತ್ತೆ. ಅಲ್ರಿ, ರಾಹುಲ್ ಗಾಂಧಿ ಏನೋ ಐಶ್ವರ್ಯ ರೈ ಏನ್ರಿ ತೋರಿಸ್ಲಿಕ್ಕೆ, ಮಾತನಾಡಿದ ವಿಷಯ ತಲುಪಬೇಕು, ಅಲ್ಲಿ ನಡೆಯುವಂಥ ವಿದ್ಯಮಾನ ನಡೀಬೇಕು. ಇದೇನು ರೂಪದರ್ಶಿ ಕೆಲಸ ಅಲ್ಲ, ಸಿನಿಮಾ ನಟನೆ ಅಲ್ಲ. ಯಾವ ವಿಷಯದ ಕುರಿತು ಮಾತು ನಡೀತಾ ಇದೆ ಅದು ಜನರಿಗೆ ಅರ್ಥ ಆಗಬೇಕು. ಯಾರನ್ನ ಎಷ್ಟು ನಿಮಿಷ ತೋರಿಸಿದ್ರಿ ಅನ್ನೋದು ಮುಖ್ಯ ಆಗೋದಿಲ್ಲ. ಈ ಕನಿಷ್ಠ ವಿವೇಚನೆ, ಕನಿಷ್ಠ ಜ್ಞಾನ ಕಾಂಗ್ರೆಸ್ನವ್ರಿಗೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಪ್ರಿಯಾ ಶ್ರೀನಾಥ್ ಅನ್ನೋರು, ಜಯರಾಮ್ ರಮೇಶ್ನಂಥವರು ದೊಡ್ಡದಾಗಿ ಟ್ವೀಟ್ ಮಾಡ್ತಾರೆ. ಏ ಗುಂಡಾಯಿ ನಹಿ ಚಲೇಗಿ, ಗುಂಡಾಯಿ ಅಂತಿದ್ರು ಶಬ್ದ ಬಳಸೋದು ನೋಡ್ರಿ ಅಂತ, ಗುಂಡಾಗಿರಿ ಅಂತೆ. ಐಸಾ ಗುಂಡಾಯಿ ಅಭಿ ನಹಿ ಚಲೇಗಿ ಹಮಾರ ಪಾಸ್ 99 ಮೆಂಬರ್ಸ್ ಹೈ, 99 ಸದಸ್ಯರು ಇದಾರಂತೆ. ಗುಂಡಾಯಿ ನಹಿ ಚಲೇಗಿ, ಗುಂಡಾಯಿ ಶಬ್ದ ಹಾಕಿದವರು ಇವರೇ, ಗುಂಡಾಗಿರಿ ಮಾಡ್ತಾ ಇರೋದು ಅವರೇ. ಹಿಂದಿನ ದಿವಸ ಇದೇ ರೀತಿ ಚಂದ್ರಶೇಖರ್ ಆಜಾದ್ ರಾವಣ್ಣವ್ರು ಎದ್ದು ನಿಂತು ಒಂದು ಗಲಾಟೆ ಹೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮಾತು ಮೈಕ್ ಆನ್ ಆಗ್ತಾ ಇಲ್ಲ, ಆಫ್ ಮಾಡಿದಿರಿ ನೀವು. ಆವಾಗ ಓಂ ಬಿರ್ಲಾ ಅವ್ರು ಹೇಳ್ತಾರೆ, ಈ ಸಂಸತ್ತೇನಿದೆಯಲ್ಲ, ಈ ಸದನ, ಈ ಸದನದಲ್ಲಿ ಅಳವಡಿಸಲಾಗಿರುವಂಥ ಮೈಕುಗಳೇನಿದ್ದಾವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡಿರುವಂಥವು. ಇದರ ವೈಶಿಷ್ಟ್ಯ ಏನು, ಇದರ ವೈಶಿಷ್ಟ್ಯ ಏನಪ್ಪ ಅಂದರೆ ನೀವು ಎದ್ದು ನಿಂತ ತಕ್ಷಣ 10 ಸೆಕೆಂಡ್ನಿಂದ 15 ಸೆಕೆಂಡ್ನೊಳಗೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆಗಿ ನೀವು ಯಾವ ಧ್ವನಿಯಲ್ಲಿ ಮಾತಾಡ್ತಿರೋ ಅದು ಡೆಸಿಬಲ್ಸನ್ನು ತಾನೇ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರಿಗೂ ಕೇಳುವ ಹಾಗೆ
ತಾನೇ ಸಿಸ್ಟಮನ್ನು ರೆಡಿ ಮಾಡಿಕೊಡುತ್ತೆ. ಕೂತಾಗಿ ಮಾತಾಡಿದ ಕೇಳಲ್ಲ, ಎದ್ದು ನಿಂತ ತಕ್ಷಣ ನೀವು ಮಾತಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಮಾತುಗಳನ್ನು ಅದು ಆಲಿಸುತ್ತೆ ಮತ್ತು ಸ್ಪೀಕರ್ ಮೂಲಕ ಎಲ್ಲರಿಗೂ ಹೊರಹಾಕುತ್ತೆ. ಚಂದ್ರಶೇಖರ್ ಆಜಾದ್ ಅವನಿಗೆ ಅರ್ಥ ಆಗತ್ತೆ, ಓ ಇದು ಟೆಕ್ನಾಲಜಿ, ಇದು ಅಡ್ವಾನ್ಸ್ ಟೆಕ್ನಾಲಜಿ ಮಾಡಿದ್ದಾರೆ ಅಂತ ಅವರು ಸರಿ ಹೋಗ್ತಾರೆ. ರಾಹುಲ್ ಗಾಂಧಿಗೆ ಹೇಳೋರು ಯಾರೀಗ? ಇವರು ಖ್ಯಾತೆ ತೆಗಿಬೇಕು ಅಂತಲೇ ಸಂಸತ್ನಲ್ಲಿ ಬಂದು ಕೂತಿರೋದು, ಕಲಾಪ ನಡೀಬಾರ್ದು ಅನ್ನೋದೇ ಇವ್ರ ಉದ್ದೇಶ. ಇವರು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ನೋಡಿ ನಮ್ಮ ವಿಪಕ್ಷ ನಾಯಕರು ಮಾತನಾಡುವಾಗ ಮೈಕ್ ಆಫ್ ಮಾಡಲಾಗ್ತಾ ಇದೆ. ಅಲ್ರಿ, ಇವರು ಮಾತಾಡಿದ್ದನ್ನೆಲ್ಲ ಓಂ ಬಿರ್ಲಾ ಕೇಳಿದ್ದಾರೆ, ಓಂ ಬಿರ್ಲಾ ಅದಕ್ಕೆ ಉತ್ತರ ಹೇಳಿದ್ದಾರೆ, ಅದಾದಮೇಲೆ ಮತ್ತೆ ಓಂ ರಾಹುಲ್ ಗಾಂಧಿ ಮಾತಾಡಿದ್ದಾರೆ, ಅದಕ್ಕೆ ಮತ್ತೆ ಓಂ ಬಿರ್ಲಾ ಉತ್ತರ ಹೇಳಿದ್ದಾರೆ. ಇದಿಷ್ಟು ದೂರದರ್ಶನದ ಚಾನಲಲ್ಲಿ ರೆಕಾರ್ಡ್ ಆಗಿದೆ, ಬಿತ್ತರಗೊಂಡಿದೆ. ಅಂದರೆ ಇವ್ರ ಮೈಕ್ ಕೆಲಸ ಮಾಡಿದೆ ಅಂತ ಅರ್ಥನೂ ಮಾಡಿಲ್ಲ ಅಂತ ಅರ್ಥನೂ ನಂಗೆ ದಯವಿಟ್ಟು ನೀವು ಹೇಳಿಬಿಡ್ರಿ. ಆಮೇಲೆ ಅವರು ವಾದ ಏನು? ವಾದ ಏನು ಅಂತಂದರೆ, ನಮಗೆ ನೀಟ್ ಪರೀಕ್ಷೆಗಳ ಬಗ್ಗೆ ಮಾತಾಡಲಿಕ್ಕೆ ಆಸ್ಪದವನ್ನು ಕೊಡಬೇಕು. ಹೌದು, ರಾಷ್ಟ್ರಪತಿ ಭಾಷಣ ಮುಗಿದ ಮೇಲೆ, ಅದರ ಚರ್ಚೆ ಆದಮೇಲೆ, ಅದಾದಮೇಲೆ ನೀವು ಯಾವ ವಿಷಯದ ಕುರಿತು ನೀವು ಮಾತನಾಡ್ತೀರೋ ಅದು ಮಾತನಾಡಲಿಕ್ಕೆ ನಾವು ನಿಮಗೆ ಅವಕಾಶವನ್ನು ಕೊಡ್ತೀವಿ. ಎಷ್ಟು ತಾಸು ಅವಕಾಶ ಕೊಡ್ತಾರೆ ಅದು ಹೇಳಿಬಿಡ್ತೇನೆ ನಿಮಗೆ. 21 ಗಂಟೆಗಳ ಕಾಲ ಒಟ್ಟು ಚರ್ಚೆಯಲ್ಲಿ 8 ಗಂಟೆಗಳ ಕಾಲ ರಾಹುಲ್ ಗಾಂಧಿಗೆ ಮೀಸಲಿಡಲಾಗಿದೆ ವಿಪಕ್ಷಗಳಿಗೆ. 8 ಗಂಟೆ ಏನು ಮಾತಾಡ್ತೀರಿ ಮಾತಾಡಿ, ಎಷ್ಟು ತಯಾರಿ ಮಾಡ್ಕೊಂಬರ್ಬೇಕು ಅನ್ನೋದನ್ನು ಆಲೋಚನೆ ಮಾಡಿ. ಏಕೆಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ಮಾತನಾಡುವಾಗ ಅದಕ್ಕೆ ಪೂರ್ವ ತಯಾರಿ ಬಹಳ ಮುಖ್ಯ ಆಗುತ್ತೆ, ಸುಮ್ಮನೆ ಗಲಾಟೆ ಮಾಡೋದು ಮುಖ್ಯ ಆಗೋದಿಲ್ಲ. ಆದ್ದರಿಂದ 8 ಗಂಟೆ ಅವಕಾಶ ಕೊಟ್ಟಿದ್ದೇವೆ, ಆ ಸಂದರ್ಭದಲ್ಲಿ ಮಾತಾಡಿ ಅಂತ ಓಂ ಬಿರ್ಲಾ ಹೇಳಿದರೆ ಇವ್ರು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ, ಹೋ ಅಂತ ಕಿರುಚಲಿಕ್ಕೆ ಶುರು ಮಾಡ್ತಾರೆ. ಅದೇ ಹೇಳಿದ್ನಲ್ಲ, ಲಾಸ್ಟ್ ಬೆಂಚರ್ಗೆ ಮಾನಿಟರ್ ಮಾಡಿದರೆ ಕ್ಲಾಸಿನಲ್ಲಿ ಯಾವ ರೀತಿಯ ಅರಾಜಕತೆ ಆಗುತ್ತೋ ಅದೇ ಅರಾಜಕತೆ ಸಂಸತ್ತಿನಲ್ಲಿ ಮಾಡ್ತಾರೆ. 2 ಬಾರಿ ಸಭಾತ್ಯಾಗ ಮಾಡಲಾಗತ್ತೆ, ಕೊನೆಗೆ ಸೋಮವಾರಕ್ಕೆ ಮುಂದೂಡಲಾಗತ್ತೆ. ಅಲ್ಲಿಗೆ ನಾವು ಕಷ್ಟಪಟ್ಟು ಬೆವರು ಹರಿಸಿ ದುಡಿದು ಕಟ್ಟಿದ ತೆರಿಗೆಯ ದುಡ್ಡು ಈ ರೀತಿ ಪೋಲಾಗತ್ತೆ. ಇದಾದಮೇಲೆ ರಾಜ್ಯಸಭೆಗೆ ಬರೋಣ. ಅಲ್ಲಿ ಜಗದೀಪ್ ಧನಖಡ್ ಅವರು ಸಭಾಪತಿಗಳಿಗೆ, ಉಪರಾಷ್ಟ್ರಪತಿಯವರು. ಅಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಅಂತ ಕರೆಸ್ಕೊಂಡಿರುವಂಥ ಮನುಷ್ಯ. ಈ ಮನುಷ್ಯನಿಗೆ ಸಂಸದೀಯ ನಡವಳಿಕೆಯನ್ನು ನಾವು ಹೇಳ್ಕೊಡ್ಲಿಕ್ಕಾಗಲ್ಲ, ಯಾಕಂದ್ರೆ ನಮಗಿಂತ ಭಾಳ ಸೀನಿಯರ್ ಈ ಮನುಷ್ಯ. ಇವ್ರು ನೋಡಿದಷ್ಟು ಸಂಸತ್ತು, ಇವ್ರು ನೋಡಿದಷ್ಟು ವಿಧಾನಸಭೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಹೆಂಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವೀಗ ಹೇಳಬೇಕಾದಂಥ ಅನಿವಾರ್ಯತೆ ಬಂದಿದೆ. ಎಂಥ ವಿರೋಧಾಭಾಸ ನೋಡಿ, ನೀಟ್ 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 ಅಂತ ಕಿರುಚಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಕರ್ನಾಟಕದ್ದೇ ಆದಂಥ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಇದ್ರ ಬಗ್ಗೆ ಎಲ್ಲ ಹೇಳಿರ್ತಾರೆ. ಏನಂತ, ಈಗಾಗಲೇ ನೀಟ್ ಕುರಿತು CBI ಎನ್ಕ್ವೈರಿ ಆಗ್ತಾ ಇದೆ, ಹಲವಾರು ಜನರನ್ನು ಬಂಧಿಸಲಾಗಿದೆ, ಇದರಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ, ಪಕ್ಷ ಭೇದ ಮರೆತು ಇದರ ಕುರಿತು ಈಗಾಗಲೇ ತನಿಖೆ ಆಗಿದೆ, ತನಿಖೆ ಆಗಿ ವರದಿ ಬಂದ ಮೇಲೆ ಅದರ ಬಗ್ಗೆ ಚರ್ಚೆ ಮಾಡಿದ ಅರ್ಥ ಇದೆ. ಇನ್ನು ತನಿಖೆ ಹಂತದಲ್ಲಿಯೇ ನಾವು ಅದು ಕುರಿತು ಚರ್ಚೆ ಮಾಡಿ ಸಮಯವನ್ನು ಅಪಮೌಲ್ಯಗೊಳಿಸುವುದು ಬೇಡ ಅನ್ನುವಂಥ ಮಾತನ್ನು ದೇವೇಗೌಡರು ಹೇಳ್ತಾರೆ. ಯೋಗ್ಯವಾದಂಥ ಮಾತು, ವಿವೇಚನಾಯುಕ್ತ ಮಾತು, ವಿವೇಕದ ಮಾತು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅಂದ್ರೆ ಕಿರ್ಚಕ್ಕೆ ಶುರು ಮಾಡಿಬಿಡ್ತಾರೆ. ಯಾವಾಗಲೂ ಹೇಗಿರುತ್ತೆ ಅಂತಂದರೆ, ಒಂದು ಸೈಡು ಟ್ರೆಜರಿ ಬೆಂಚ್ ಅಂತಾರೆ, ಅಲ್ಲಿ ಆಡಳಿತ ಪಕ್ಷದವರು ಕೂತಿರ್ತಾರೆ. ಸಂಸತ್ತಾದರೆ ಓಂ ಬಿರ್ಲಾ ಅವರ ಎದುರುಗಡೆ ಬಲಭಾಗ ಏನಿದೆ, ಬಲಭಾಗದಲ್ಲಿ ಆಡಳಿತ ಪಕ್ಷದವರು, ಪ್ರಧಾನಮಂತ್ರಿ, ಸಂಸದೀಯ ಸಚಿವ, ಉಳಿದ ಕೋರ್ ಮಿನಿಸ್ಟರ್ಸ್ ಏನಿರ್ತಾರೆ, ಸಂಸತ್ ಸದಸ್ಯರು, ಅವು ಕೂತಿರ್ತಾರೆ. ಎಡಭಾಗದಲ್ಲಿ ವಿಪಕ್ಷದವರು ಕೂತಿರ್ತಾರೆ. ಓಂ ಬಿರ್ಲಾ ಅವರು ಸೆಂಟ್ರ್ ಕೂತಿರ್ತಾರೆ, ಇಬ್ಬರನ್ನೂ ಆಲಿಸ್ತಾ ಇರ್ತಾರೆ, ಇಬ್ಬರದ್ದು ಕೇಳಿಸ್ತಾ ಇರ್ತದೆ, ಯಾರಿಗೆ ರಿಯಾಕ್ಟ್ ಮಾಡಬೇಕು ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಅಲ್ಲಿ ಸಭಾಪತಿಗಳು ಕೂತಿರ್ತಾರೆ, ಜಗದೀಪ್ ಧನಖಡ್ ಅವರು ಕೂತಿರ್ತಾರೆ. ಜಗದೀಪ್ ಧನಖಡ್ ಅವರು ಒಬ್ಬೊಬ್ಬರಿಗೆ ಉತ್ತರ ಹೇಳ್ತಾ ಇರ್ತಾರೆ, ಅವಕಾಶ ಟೈಮ್ ಮಾಡ್ಕೊಡೋದು ಹೇಳ್ತಿರ್ತಾರೆ. ಅದು ಇಡೀ ವ್ಯವಸ್ಥೆಯನ್ನು ಮಾನಿಟರ್ ಮಾಡ್ತಾ ಇರ್ತಾರೆ ಮತ್ತು ಅದನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಅದನ್ನು ಮ್ಯಾನೇಜ್ ಮಾಡ್ತಾರೆ, ನಿರ್ವಹಿಸ್ತಾ ಇರ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಇದ್ದಕ್ಕಿದ್ದ ಹೀಗೆ ಎದ್ದು ಬಂದು ವೆಲ್ ಒಳಗಡೆ ಬಂದುಬಿಡ್ತಾರೆ, ಬಾವಿಯ ಒಳಗಡೆ ಬಂದುಬಿಡ್ತಾರೆ. ಮೇಲ್ಮನೆಯಲ್ಲಿ ಇಲ್ಲಿಯವರೆಗೂ ಇತಿಹಾಸದಲ್ಲಿ ಯಾವತ್ತೂ ಬಾವಿ ಒಳಗಡೆ ವಿಪಕ್ಷ ನಾಯಕ ಬಂದಿಲ್ಲ. ತೀರಾ ಅಸಹ್ಯವಾದಂಥ, ಅಸಂಸದೀಯವಾದಂಥ ನಡವಳಿಕೆ ಅದು. ಸಂಸತ್ನಲ್ಲಿ ಕಿರ್ಚಾಡ್ತೀರಿ, ಮಾತಾಡ್ತೀರಿ, ಎಲ್ಲ ಬೇಜಾರ. ರಾಜ್ಯಸಭೆಗೆ ಅದರದೇ ಆದ ಘನತೆ ಇದೆ. ಏನು ಹೇಳೋದಿದ್ರು ಎದ್ನಲ್ಲಿ ಹೇಳ್ತಾರೆ, ಒಂದು ಸಲ ಬಿಟ್ಟು 2 ಸಲ ಕೇಳ್ತಾರೆ, ಎಲ್ಲ ಮಾಡ್ತಾರೆ. ಸಂಜಯ್ ಸಿಂಗ್ ನಂತರ ಟೇಬಲ್ ಮೇಲೆ ಕಿರಿಸ್ತಾರೆ, ಅದು ಬೇರೆ ವಿಚಾರ. ಆದರೆ ಜಗದೀಪ್ ಧನಖಡ್ ಎದುರುಗಡೆ ಹೋಗಿ ಬಾವಿಯ ಒಳಗಡೆ ಇಳಿದು ನೀಟ್ ಬಗ್ಗೆ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ ಮಲ್ಲಿಕಾರ್ಜುನ ಮುತ್ಯ. ಜಗದೀಪ್ ಧನಖಡ್ ಕೋಪಾವಿಷ್ಟರಾಗಿಬಿಡ್ತಾರೆ. ಯಾವ ಕೆಲಸ ಮಾಡ್ತಾ ಇದ್ದೀರ ನೀವು? ವೆಲ್ಗೆಲ್ಲ ಇಳಿತಿರಲ್ರಿ, ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಆಗಿ ನೀವು ಈ ರೀತಿ ಮಾಡ್ಬೋದಾ? ಇತಿಹಾಸಕ್ಕೆ ಕಪ್ಪು ಚುಕ್ಕಿ, ಇದು ಕಳಂಕಕಾರಿ ಕೆಲಸ, ಇದು
ಅಂತೇಳಿ ಬೈದವ್ರನ್ನ ವಾಪಸ್ ಕಳಿಸ್ತಾರೆ. ಇಲ್ಲ ನೀವು ನಮ್ಮ ಕಡೆ ಗಮನ ಹರಿಸ್ ಕಾರಣ ಹೇಳ್ತಾರೆ ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ, ಇಲ್ಲ ನೀವು ಬಲಭಾಗದಲ್ಲೇ ನೋಡ್ತಾ ಇದ್ರಿ, ನಿಮ್ಮ ಗಮನ ಸೆಳಿಲಿಕ್ಕೆ ಭಾಳ ಪ್ರಯತ್ನ ಮಾಡಿದೆ, ಆದರೂ ನೀವು ನನ್ನ ಕಡೆ ನೋಡಲಿಲ್ಲ, ಕೊನೆಗೆ ನಾನು ಬಾವಿಗೆ ಇಳಿಬೇಕಾಯಿತು, ಅನಿವಾರ್ಯತೆ ಅಂತಂದಿಟ್ರಿ ನೀವು. ಅನಿವಾರ್ಯತೆ ತಂದಿಟ್ಟರೆ ಹೋಗಿ ಹಂಗೆ ಹಿಡಿತೀರ, ಹಂಗಾರೆ ಹೋಗಿ ಹೆಂಗಾರ ಅವ್ರ ಚೇರ್ ಹತ್ರ ಹೋಗಿ ಮಾತಾಡಿ. ನಿಮಗೆ ತಾಳ್ಮೆ ಇಲ್ಲ, ಸಹನೆ ಇಲ್ಲ, ಇನ್ನೂ ಸೆಷನ್ ಇನ್ನೂ 4 ದಿವಸ ಇದೆ, ನೀವು ಹೇಳಿದ ತಕ್ಷಣ ಕೇಳಿಬಿಡು ಅನ್ನುವಂಥ ಧಾರ್ಷ್ಟ್ಯ ಯಾಕೆ ನಿಮಗೆ? ವಯಸ್ಸಾಗಿದೆ, ಈ ವಯಸ್ಸಿಗಾದರೂ ಅಟ್ಲೀಸ್ಟು ಆ ರೀತಿ ನಡಬೇಕು, ನಡವಳಿಕೆ ಇರಬೇಕು ಅನ್ನುವಂಥ ಕನಿಷ್ಠ ಗಮನ ಇರಬಾರ್ದ? ಇದು ಭಾಳ ದೊಡ್ಡ ಮಟ್ಟದಲ್ಲಿ ರಾಜ್ಯಸಭೆಯಲ್ಲಿ ಈ ರೀತಿ ಬಾವಿಗೆ ಇಳಿದ್ರು ಮಲ್ಲಿಕಾರ್ಜುನ ಖರ್ಗೆ, ಇದು ಕಪ್ಪು ಚುಕ್ಕೆ ಇತಿಹಾಸದಲ್ಲಿ ಅಂತ ಎಲ್ಲ ಕಡೆ ಸುದ್ದಿ ಆಗುತ್ತೆ. ಜಯರಾಮ್ ರಮೇಶ್ ಅದು ಕೌಂಟರ್ ಕೊಡ್ತಾರೆ. ನಮ್ಮವ್ರು ಮುಂಚೆ ಒಬ್ಬರೇ ಅಲ್ಲ, ಹಿಂದೆ ಗುಲಾಂ ನಬಿ ಆಜಾದ್ ಕೂಡ ಇದೇ ಕೆಲಸ ಮಾಡಿದರು. ಆರ್ಟಿಕಲ್ 370 ರದ್ದು ಮಾಡಿದ ಸಂದರ್ಭದಲ್ಲಿ ಅವರು 1 ನಿಮಿಷ ವೆಲ್ನಲ್ಲಿ ಇಳಿದಿದ್ದರು ಅಂತ ಹಳೆ ದಾಖಲೆ ತೋರಿಸ್ತಾರೆ. ಹಿಂದೊಬ್ಬ ಯಾವುದನ್ನೋ ಒಬ್ಬ ಕಳ್ಳತನ ಮಾಡಿದ್ದ, ದರೋಡೆ ಮಾಡಿದ್ದ ಅಂದರೆ ನೀವು ಮಾಡಬೇಕು ಅಂತ ಎಲ್ಲಿದೆ? ನೀವು ಘನತೆಯಿಂದ ಬದುಕಬಹುದಲ್ವಾ? ಅದು ಸೀನಿಯರ್ ಮೋಸ್ಟ್ ಅನ್ಸ್ಕೊಂಡಿದ್ರಿ ಮಲ್ಲಿಕಾರ್ಜುನ ಮುತ್ಯ. ಸಂಧ್ಯಾಕಾಲದಲ್ಲಿ ಈ ರೀತಿ ನಡವಳಿಕೆ ಎಷ್ಟರ ಮಟ್ಟಿಗೆ ಸರಿ? ಕೊನೆಗೆ ಜಗದೀಪ್ ಧನ್ಕಡ್ ಅವರು ಇದು ಈ ರೀತಿ ಚರ್ಚೆ ನೀವು ಹೇಳಿದ ತಕ್ಷಣ ನಾವು ನೀಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ, ಈಗ ರಾಷ್ಟ್ರಪತಿ ಭಾಷಣದ ಬಗ್ಗೆ ಗೊತ್ತುವಳಿ ಅಂಗೀಕಾರ ಮಾಡಬೇಕು, ಅದಾದಮೇಲೆ ವಿಷಯ ಬರುತ್ತೆ, ವಿಷಯ ಬಂದಾಗ ಚರ್ಚೆ ಮಾಡಿ. ಅಂದರೆ ಇವರ ಎರಡೂ ಉದ್ದೇಶನ ಇಷ್ಟುವರೆಗೂ ಹೇಳಿದ್ದೇನಂತಂದರೆ, ಅಲ್ಲಿ ಅವಿವೇಕತನದಿಂದ ಮೆರೆದಂಥ ಸಂಸದೀಯ ನಡವಳಿಕೆ ಗೊತ್ತಿರಲ್ಲ ಅಂತ ರಾಹುಲ್ ಗಾಂಧಿ ಸಂಸತ್ತನ್ನು ಹಾಳು ಮಾಡ್ತಾರೆ, ಕಲಾಪವನ್ನು. ಇಲ್ಲಿ ಸೀನಿಯರ್ ಮೋಸ್ಟ್ ಹಂಚ್ಕೊಂಡಂಥ ಮಲ್ಲಿಕಾರ್ಜುನ ಖರ್ಗೆ ಹಾಳು ಮಾಡ್ತಾರೆ. ಅಂದರೆ ಇವರ ಮೂಲ ಉದ್ದೇಶ ಅಥವಾ ದುರುದ್ದೇಶ ಏನಿದೆ ಅಂದರೆ, ಸದನದಲ್ಲಿ ಯಾವುದೇ ರೀತಿಯಾದಂಥ ಸಕಾರಾತ್ಮಕವಾದಂಥ ಕ್ರಿಯಾತ್ಮಕವಾದಂಥ ಚರ್ಚೆಗಳು ನಡೀಬಾರ್ದು, ಸಂಸತ್ತು ಹಾಳುಗೆಡಬಿಸ್ಬೇಕು, ವಿಪಕ್ಷಗಳ ಕೆಲಸ ಇದೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇವರು ಬಂದಿದ್ದಾರೆ. 99 ಸೀಟ್ಗಳನ್ನು ತೆಗೆದುಕೊಂಡದ್ದಕ್ಕೆ ಈ ರೀತಿ ಇವರು ಆಡಿದರೆ, ಬೈ ಚಾನ್ಸ್ ಇವರು ಏನಾದರೂ ಸೆಂಚುರಿ ಜಾಸ್ತಿ ದಾಟಿ 125-150 ಸೀಟ್ ಬಂದಿದ್ದರೆ ಇವನು ಹಿಡಿಯೋದು ಎಷ್ಟು ಕಷ್ಟ ಇತ್ತು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಸೋಮವಾರ ಏನೇನು ಮಾಡ್ತಾರೆ ಮತ್ತೆ ಮಾತಾಡೋಣ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.